ಶಾಸಕ ಮುನಿರತ್ನ ಮಾತು ಕೇಳಿ ಟೆಂಡರ್ ಕ್ಯಾನ್ಸಲ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸೆಲ್ವರಾಜು ಆರೋಪಕ್ಕೆ ತುಷಾರ್ ಗಿರಿನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ಮಾತು ಕೇಳಿ ಟೆಂಡರ್ ಕ್ಯಾನ್ಸಲ್ ಆದಂತಹ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸೆಲ್ವರಾಜ್ ಏನೋ ಆರೋಪವನ್ನ ಮಾಡ್ತಾ ಇದ್ರು, ಅದಕ್ಕೆ ಈಗ ತುಷಾರ್ ಗಿರಿನಾಥ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಷಾರ್ ಗಿರಿನಾಥ್ ಬಿಬಿಎಂಪಿ ಮುಖ್ಯ ಆಯುಕ್ತರು, ಟೆಂಡರ್ ಕ್ಯಾನ್ಸಲ್ ಮಾಡೋದು ಕೊಡೋದು ಯಾವುದು ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಯಾರೊಬ್ಬರ ಕೈಲೂ ಕೂಡ ಇಲ್ಲ, ಅದು ಟೆಂಡರ್ ಕ್ಯಾನ್ಸಲ್ ಮಾಡೋದು ಕೊಡೋದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ವಲಯ ಆಯುಕ್ತರು ಹಾಗೆ ಜಂಟಿ ಆಯುಕ್ತರ ಅಧಿಕಾರ, ಟೆಂಡರ್ ಕ್ಯಾನ್ಸಲ್ ಬಗ್ಗೆ ದೂರು ಬಂದರೆ ಕ್ರಮಕ್ಕೆ ಸೂಚನೆಯನ್ನು ಕೊಡ್ತೇನೆ, 8 ಝೋನ್ಗಳಲ್ಲೂ ಐಎಎಸ್ ಆಫೀಸರ್ ಇದ್ದಾರೆ ಅವರು ಕ್ರಮ ತೆಗೆದುಕೋತಾರೆ, ಈ ಬಗ್ಗೆ ಲಿಖಿತ ರೂಪದಲ್ಲಿ ದೂರು ಬಂದರೆ ನಾವು ಉತ್ತರ ಕೊಡ್ತೇವೆ, ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್. ಯಾರಿಗೆ ಕಂಡಕ್ಟರ್ ಚೇಂಜ್ ಮಾಡಬೇಕು, ಹೊಸ ಕಂಡಕ್ಟರ್ ಆಗಬೇಕು, ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇತ್ಯಾದಿ ವಿಚಾರ ಏನಿದೆ ನಮ್ಮ ಹಿಂದೆನೆ ನಾವು ಒಂದು ಡೆಲಿಗೇಟ್ ಮಾಡಿಕೊಂಡು ಕೊಟ್ಬಿಟ್ಟಿದ್ದೇವೆ. ಸೊ ಜೆ ಸಿಸ್ ಮತ್ತು ಜೆಡ್ ಸಿಸು ಅದರ ಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ನಮಗೆ ಯಾವುದೊಂದು ಕಂಪ್ಲೇಂಟ್ ಬರುತ್ತೆ ನೀವು ನಿರ್ದಿಷ್ಟವಾದ ಏನು ಹೇಳ್ತಾ ಇದ್ದು ಗೊತ್ತಿಲ್ಲ, ಯಾರ್ಯಾರು ಕಂಪ್ಲೇಂಟ್ ಬರುತ್ತೆ ಏನು ಬರುತ್ತೆ ಜನರದು ಕಂಪ್ಲೇಂಟ್ ಬರುತ್ತೆ ಜನರ ಪ್ರತಿನಿಧಿಗಳು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಅದು ಎಲ್ಲ ನಾವು ಝೋನಲ್ ಕಮಿಷನರ್ಸ್ಗೆ ಕೊಟ್ಬಿಡ್ತೇವೆ. ಝೋನಲ್ ಕಮಿಷನರ್ ಅವರು ಅದಕ್ಕೆ ಇದನ್ನು ಮಾಡಿ ತನಿಖೆ ನಡೆಸಿ ಅವರಿಗೆ ಎಲ್ಲ ಇದನ್ನು ನೋಡಿಕೊಂಡು ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ ಯಾರು ಏನು ಹೇಳಿದ್ರು ಸಹ ನಾನೇ ಹೇಳ್ತಾ ಇದ್ದಂತ ನೀವು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ಬ ಚೀಫ್ ಕಮಿಷನರ್ ಆಗಲಿ ಅಥವಾ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಎಂ ಡಿ ಆಗಲಿ ಅವರಿಗೆ ಪ್ರತಿಯೊಂದು ಝೋನ್ನಲ್ಲಿ ವಾರ್ಡ್ನಲ್ಲಿ ಏನು ನಡೀತಾ ಇದೆ ಆ ಪ್ರಕಾರ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ, ಇದಕ್ಕಾಗಿ ನಾವು ಝೋನ್ ಶಿಫ್ಟ್ ಕೊಟ್ಟಿದ್ದೇವೆ. ನಮಗೆ 8 ಝೋನ್ ಇದೆ, 8 ಝೋನ್ ಕಮಿಷನರ್ಸ್ ಇದ್ದಾರೆ, ಎಲ್ಲ ಐಎಎಸ್ ಆಫೀಸರ್ ಇದ್ದಾರೆ, ಅವರಿಗೆ ಹೀಗಾಗಿ ನಮಗೆ ಯಾರ್ಯಾರು ಕಂಪ್ಲೇಂಟ್ ಕೊಡಬೇಕಾದ್ರೆ ಮುಖ್ಯ ಆಯುಕ್ತರು ಹೆಸರಿನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಈ ಥರ ತೊಂದರೆ ಉಂಟಾಗ್ತಾ ಇದೆ ಕ್ಯಾನ್ಸಲ್ ಮಾಡಿ ಇತ್ಯಾದಿ ಇತ್ಯಾದಿ. ಆ ಕ್ಯಾನ್ಸಲ್ ಮಾಡುವುದು ಇತ್ಯಾದಿ ಏನಿದೆ ಅದು ಯಾರೊಬ್ಬರ ಕೈಗೆ ಇಲ್ಲ. ಓಕೆ ಸರ್, ಓಕೆ, ಅದನ್ನು ಹೋಗಿ ತನಿಖೆ ಮಾಡಿಕೊಂಡು ಝೋನಲ್ ಕಮಿಷನರ್ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ನೋಡೋಣ ಆರೋಪಗೆ ನಮ್ಗೆ ಫಸ್ಟ್ ಆರೋಪ ಗೊತ್ತಾದ್ರೇನೆ ನಾವು ಅದಕ್ಕೆ ಉತ್ತರ ಕೊಡಬಹುದು. ನಮಗೆ ಈ ಯಾವುದು ಆರೋಪ ಲಿಖಿತ ರೂಪದಲ್ಲಿ ಆಗಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಆಗಲಿ ನಮ್ಮ ಗಮನಕ್ಕೆ ಬಂದಿಲ್ಲ, ಬಂದ ಮೇಲೆ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡ್ತೇವೆ. ಯಾರಿಗೆ ಕಂಡಕ್ಟರ್ ಚೇಂಜ್ ಮಾಡಬೇಕು, ಹೊಸ ಕಂಡಕ್ಟರ್ ಆಗಬೇಕು, ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇತ್ಯಾದಿ ಇತ್ಯಾದಿ ವಿಚಾರ ಏನಿದೆ ನಮ್ಮ ಹಿಂದೆನೆ ನಾವು ಒಂದು ಡೆಲಿಗೇಟ್ ಮಾಡಿಕೊಂಡು ಕೊಟ್ಬಿಟ್ಟಿದ್ದೇವೆ. ಸೊ ಜೆ ಸಿಸ್ ಮತ್ತು ಜೆಡ್ ಸಿಸು ಅದರ ಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ನಮಗೆ ಯಾವುದೊಂದು ಕಂಪ್ಲೇಂಟ್ ಬರುತ್ತೆ ನೀವು ನಿರ್ದಿಷ್ಟವಾದ ಏನು ಹೇಳ್ತಾ ಇದ್ದು ಗೊತ್ತಿಲ್ಲ, ಯಾರ್ಯಾರು ಕಂಪ್ಲೇಂಟ್ ಬರುತ್ತೆ ಏನು ಬರುತ್ತೆ ಜನರದು ಕಂಪ್ಲೇಂಟ್ ಬರುತ್ತೆ ಜನರ ಪ್ರತಿನಿಧಿಗಳು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಅದು ಎಲ್ಲ ನಾವು ಝೋನಲ್ ಕಮಿಷನರ್ಸ್ಗೆ ಕೊಟ್ಬಿಡ್ತೇವೆ. ಝೋನಲ್ ಕಮಿಷನರ್ ಅವರು ಅದಕ್ಕೆ ಇದನ್ನು ಮಾಡಿ ತನಿಖೆ ನಡೆಸಿ ಅವರಿಗೆ ಎಲ್ಲ ಇದನ್ನು ನೋಡಿಕೊಂಡು ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ